ಕೆಲಸದಲ್ಲಿ ತೊಡಗಿರುವಂತಹ ಶಂಕರನ ಹತ್ತಿರ ಯಾರು ಬರ್ತಾರೆ ಸಾಹುಕಾರ ಕಾಮಣ್ಣ ಓಡಿ ಬರ್ತಾನೆ ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೋಗಳು ಚಿನ್ನವನ್ನ ಹೋಗಳು ನಾಣ್ಯವನ್ನ ಹೋಗಳು ಇಡೀ ಜಗತ್ತಿನಲ್ಲಿ ಚಿನ್ನವೇ ಮಿಗಿಲು ಅಂತ ಹೇಳಿ ಹೋಗಳು ಮಾತನಾಡುವಂತಹ ರಾಜನ ಹಾಡುವ ರಾಣಿಯ ನುಡಿಗಳನ್ನೆಂದಾದ್ರೂ ಕೂಡ ಕೇಳಿರುವ ನೀನು ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪ್ರಥಮ ಪಿಯುಸಿಯ ನಾಟಕ ಭಾಗವಾಗಿರುವ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಶಂಕರ ನಾಟಕದ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ ದೃಶ್ಯ ಹತ್ತನೆಯ ದೃಶ್ಯ ಅನ್ನೋ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ರಾಜಕುಮಾರಿ ಮತ್ತು ಮಂತ್ರಿ ಈ ಶಂಕರ ಹೇಳಿದಂತಹ ನಿಯಮಕ್ಕೆ ಒಪ್ಪಿ ಮದುವೆಯಾಗೋದಕ್ಕೆ ಮತ್ತು ಇಡೀ ರಾಜ್ಯವನ್ನ ಅವನಿಗೆ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಬರುವಂತಹ ಅವರ ಜೊತೆಗೆ ಒಂದಷ್ಟು ಜನ ಹುಡುಗಿಯರು ಕೂಡ ಬರ್ತಾರೆ ಹುಡುಗಿಯರ ನನ್ನ ಕುರಿತು ಹಾಡನ್ನ ಹೇಳಿ ಅಂತ ಹೇಳಿ ಶಂಕರ ಹೇಳುವಂತಹದ್ದು ಅವರು ಹಾಡನ್ನ ಹೇಳುವಂಥದ್ದು ಹಾಡನ್ನು ಹೇಳಿದ್ರೆ ಬಹುಮಾನವನ್ನ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಹೇಳಿರ್ತಾನೆ ಬಹುಮಾನವನ್ನು ಕೂಡ ಆತ ಅವರಿಗೆ ಕೊಡ್ತಾನೆ ಧಾನ್ಯವನ್ನ ಚಿನ್ನದ ನಾಣ್ಯವನ್ನಾಗಿ ಆತ ಪಿಶಾಚಿ ಹೇಳಿಕೊಟ್ಟಿದ್ದಂತಹ ಮಂತ್ರವನ್ನ ಹೇಳಿ ಧಾನ್ಯವನ್ನ ಚಿನ್ನದ ನಾಣ್ಯವನ್ನಾಗಿ ಕೊಟ್ಟು ಮಾಡಿ ಆತ ಬಹುಮಾನವನ್ನ ಕೊಡ್ತಾನೆ ಬಹುಮಾನವನ್ನ ತೆಗೆದುಕೊಂಡು ನಿಮಗಿಂತನೂ ಕೂಡ ಚೆನ್ನಾಗಿರುವಂತಹ ಹಾಡುಗಾರರು ಇದ್ದಾರೆ ಅಂತ ಹೇಳಿ ಹೇಳಿ ಹುಲ್ಲಿನ ಕಂತೆಯನ್ನು ಸೇವಕರನ್ನಾಗಿ ಮಾಡಿ ಸೇವಕರು ಹಾಡನ್ನು ಹಾಡುವ ರೀತಿಯಲ್ಲಿ ಮಾಡ್ತಾರೆ ಅವರು ಹಾಡನ್ನು ಹಾಡುವಂಥದ್ದು ಮೊದಲು ಕೋವಿಯನ್ನು ಕುರಿತು ಹಾಡನ್ನು ಹಾಡ್ತಾರೆ ನಂತರ ಸಿಟಿಯನ್ನು ಕುರಿತು ಹಾಡನ್ನು ಹಾಡ್ತಾರೆ ಆಗ ಬೋಳಶಂಕರ್ ಹೇಳುವಂಥದ್ದು ನಗರವನ್ನು ಬಿಟ್ಟು ನಮ್ಮ ಶಿವಪುರಿಯ ಕುರಿತು ಹಾಡನ್ನು ಹಾಡಿ ಅಂತೇಳಿ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸೇವಕರು ಹೇಳಿದಂತಹ ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತೀನಿ ಅದರ ರೀತಿಯಲ್ಲಿ ನೀವು ಹೇಳಿರುವಂಥದ್ದು ಇಡೀ ಶಿವಪುರಿಯ ವರ್ಣನೆಯನ್ನ ಆ ಹಾಡಿನಲ್ಲಿ ಯಾರ್ ಮಾಡ್ತಾರೆ ಬೋಳೇಶಂಕರ ಮಾಡ್ತಾ ಹೋಗ್ತಾನೆ ಇಡೀ ಶಿವಪುರದ ವರ್ಣನೆಯನ್ನ ಆತ ಮಾಡ್ತಾನೆ ನಂತರ ಇಡೀ ಶಿವಪುರಿಗೆ ಆತರನ್ನ ಹೋಗಿ ಸುತ್ತಿಸ್ಕೊಂಡು ಬರೋದಕ್ಕೆ ನಂತರ ಸುತ್ತಿಸ್ಕೊಂಡು ಬಂದು ತೋಟದ ಮನೆಗೆ ತೋಟದ ಕಡೆಗೆ ಕರೆದುಕೊಂಡು ಬರೋದಕ್ಕೆ ಕೋಡಂಗಿಗೆ ಅನುಮತಿಯನ್ನ ಕೊಡ್ತಾನೆ ಕೋಡಂಗಿ ಅವರನ್ನೆಲ್ಲ ಊರಿನ ಸುತ್ತ ಸುತ್ತಿಸ್ಕೊಂಡು ಬರೋದಕ್ಕೆ ಕರೆದುಕೊಂಡು ಹೋಗ್ತಾನೆ ಕೋಡಂಗಿ ಹೋದಂತಹ ಜಾಗಕ್ಕೆ ಈ ಸೇವಕರು ಕೂಡ ಹೋಗ್ತಾರೆ ಇದಿಷ್ಟು ಕೂಡ ಒಂಬತ್ತನೆಯ ದೃಶ್ಯ ಭಾಗದಲ್ಲಿ ನಡೆದಂತಹ ಘಟನೆ ಹತ್ತನೆಯ ದೃಶ್ಯದಲ್ಲಿ ಎಂತಹ ಘಟನೆ ನಡೆಯುತ್ತೆ ಯಾರ ಯಾರ ನಡುವೆ ಸಂಭಾಷಣೆ ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಹತ್ತನೆಯ ದೃಶ್ಯ ಚಿನ್ನವ ಹೊಗಳಯ್ಯ ಚಿನ್ನವ ಹೊಗಳಯ್ಯ ಈತ ಬೆಪ್ಪು ತಗಡಿ ಬೋಳೆಶಂಕರ ಚಿನ್ನವನ್ನ ಮಾಡ್ತಾನೆ ಅಂತ ಗೊತ್ತಾಯ್ತಲ್ಲ ಧಾನ್ಯದಿಂದ ಅದನ್ನ ನೋಡಿ ಅವನ ಅಣ್ಣಂದಿರು ಬರುವಂಥದ್ದು ಹತ್ರ ನಮಗೆ ಚಿನ್ನವನ್ನ ಕೊಡು ನನಗೆ ಅದನ್ನ ಕೊಡು ಇದನ್ನ ಕೊಡು ಅನ್ನೋ ರೀತಿಯಲ್ಲಿ ಬಂದು ಬೋಳೆಶಂಕರನ ಜೊತೆ ಮಾತನಾಡುವಂಥದ್ದನ್ನ ನಾವು ಹತ್ತನೆಯ ದೃಶ್ಯ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ನೋಡೋಣ ಬನ್ನಿ ಚಿನ್ನವ ಹೊಗಳಯ್ಯ ಕೆಲಸದಲ್ಲಿ ತೊಡಗಿರುವ ಬೋಳೆಶಂಕರನಲ್ಲಿಗೆ ಸಾಹುಕಾರ ಓಡಿ ಬರ್ತಾನೆ ಯಾರು ಬರ್ತಾನೆ ಕೆಲಸದಲ್ಲಿ ತೊಡಗಿರುವಂತಹ ಬೋಳೆಶಂಕರನ ಹತ್ತಿರ ಯಾರು ಬರ್ತಾರೆ ಸಾಹುಕಾರ ಕಾಮಣ್ಣ ಓಡಿ ಬರ್ತಾನೆ ಸಾವುಕಾರ ಅವಾಗ ಬೋಳೆಶಂಕರನ ಕುರಿತು ಹೇಳ್ತಾನೆ ನೋಡಿ ಬೋಳೆಶಂಕರ ಬೋಳೆಶಂಕರ ಎಂತ ಕೆಲಸ ಮಾಡಿದೆ ಬೋಳೆಶಂಕರ ಬೋಳೆಶಂಕರ ಎಂತಹ ಕೆಲಸ ಮಾಡಿದೆ ಕೋಶನ್ನು ಕೇಳ್ತಾ ಇದ್ದಾನೆ ನೋಡಿ ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ ಆ ಹಾಡನ್ನ ಹಾಡಿದ್ದಕ್ಕೆ ಬಹುಮಾನವಾಗಿ ಚಿನ್ನದ ನಾಣ್ಯವನ್ನ ಹುಡುಗಿಯರಿಗೆ ಕೊಟ್ಟಾರಲ್ಲ ಇವನು ಅದಕ್ಕೆ ಹೇಳುವಂಥದ್ದು ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ ನಿನಗೆ ಬುದ್ಧಿ ಇಲ್ವಾ ಅಂತ ಕೇಳುವಂಥದ್ದು ನನಗೆ ಕೊಡಬಾರ್ದಿತ್ತೇ ಯಾರಿಗೆ ಬೇಕಿತ್ತಂತೆ ಸಾಹುಕಾರ ಕಾಮಣ್ಣನಿಗೆ ಬೇಕಿತ್ತಂತೆ ನನಗೆ ಕೊಡಬಾರ್ದಿತ್ತೆ ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ನನಗೆ ಸ್ವಲ್ಪ ಕೊಡಬಾರ್ದಿತ್ತೆ ನಾನು ಅದನ್ನ ವ್ಯಾಪಾರವನ್ನ ಮಾಡಿ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಚಿನ್ನದ ಮೊಟ್ಟೆಯನ್ನ ಹಿಡುವ ಹಾಗೆ ನಾನು ಮಾಡ್ತಾ ಇದ್ದೆ ನಾನು ವ್ಯಾಪಾರವನ್ನ ಮಾಡ್ತಾ ಇದ್ದೆ ಬುದ್ಧಿ ಇಲ್ದೇ ಇರುವಂತಹ ಹುಡುಗಿರಿಗೆ ಮಕ್ಕಳಿಗೆ ನೀನು ನಾಣ್ಯವನ್ನ ಚಿನ್ನದ ನಾಣ್ಯವನ್ನ ಕೊಟ್ಟಿದ್ದೆ ಅಲ್ಲ ಬೌಡಿಶಂಕರ ಎಂತ ಕೆಲಸ ಮಾಡ್ಬಿಟ್ಟೆ ನನಿಗಾರು ಕೊಡಬಾರ್ದಿತ್ತ ನಾನು ವ್ಯಾಪಾರವನ್ನ ಮಾಡ್ತಿದ್ದೆ ಆ ಹಣ ನನಗೆ ಸಿಕ್ಕಿದ್ರೆ ವ್ಯಾಪಾರವನ್ನ ಮಾಡಿ ನಾನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಾ ಇದ್ದೆ ಅಂತ ಹೇಳಿ ಸಾಹುಕಾರ ಹೇಳ್ತಾನೆ ಆಗ ಬೋಳೆಶಂಕರ ಅದಕ್ಕೇನಂತೆ ಹಾಗೆ ಹೇಳು ಅದಕ್ಕೇನಂತೆ ಹಾಗೆ ಆಗ್ಲಿ ಬಿಡು ನಿನಗೀನಿಗೇನು ನಿನಗೀಗಲ್ಲೂ ನಾನು ಚಿನ್ನದ ನಾಣ್ಯ ಕೊಡಬಲ್ಲೆ ನಿನಗೆ ಈಗ್ಲೂ ಕೂಡ ನಾನು ಚಿನ್ನದ ನಾಣ್ಯವನ್ನ ಕೊಡಬಲ್ಲೆ ಆದರೆ ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತದೆ ಪರ್ವ ಇಲ್ಲವೇ ಆದರೆ ಧಾನ್ಯದಿಂದ ಧಾನ್ಯದಿಂದ ನಾಣ್ಯವನ್ನು ಮಾಡಬೇಕಾಗುತ್ತೆ ನಿನಗೆ ಯಾವುದೇ ರೀತಿಯ ತೊಂದರೆ ಇಲ್ವಾ ಪರವಾಗಿಲ್ವೇ ಅಂತ ಹೇಳಿ ಬೋಳೆಶಂಕರ ಕೇಳ್ತಾನೆ ಆಗ ಡಬ್ಬು ಅವನು ಹೊಟ್ಟೆ ಡುಬ್ಬು ಕಿದ್ದಕ್ಕೆ ಡಬ್ಬು ಅಂತಾನೆ ಅವನನ್ನು ಅಡ್ಡ ಹೆಸರು ಕಲಿಯುವಂಥದ್ದು ಅವನ ಹೆಸರು ಸಾವುಗಾರ ಕಾಮಣ ಅವನು ಹೇಳ್ತಾನೆ ಯಾಕಿರುತ್ತೆ ಬಿಲ್ಕುಲ್ ಪರವಾಗಿಲ್ಲ ಮಾರಾಯ ಯಾಕಿರುತ್ತೆ ನನಗೇನು ತೊಂದರೆ ಇಲ್ಲ ಬಿಲ್ಕುಲ್ ಏನೂ ಕೂಡ ತೊಂದರೆ ಇಲ್ಲ ಪರವಾಗಿಲ್ಲ ಮಾರಾಯ ಹಣವನ್ನು ಕೊಡುವಷ್ಟೆ ಶಂಕರ ನನ್ನ ಹತ್ತಿರ ಧಾನ್ಯ ಹೆಚ್ಚಾಗಿಲ್ಲವಲ್ಲ ಎಷ್ಟು ಬೇಕೀಗ ನನ್ನ ಹತ್ರ ಈಗ ಧಾನ್ಯ ಹೆಚ್ಚಾಗಿಲ್ಲ ಎಷ್ಟು ಬೇಕು ನಿನಗೀಗ ಈಗ ನಿನಗೆ ಎಷ್ಟು ಬೇಕು ಎಷ್ಟು ಬೇಕೀಗ ಅಂತ ಹೇಳಿ ಬೋಳೆಶಂಕರ ಕೇಳ್ತಾನೆ ಒಂದೆರಡು ಚೀಲವಾದರೂ ಬೇಕು ಇಂತಹ ಅತಿಯಾಸೆ ಒಂದೆರಡು ಚೀಲವಾದರೂ ಬೇಕಂತೆ ಚೀಲಗಟ್ಟಲೆ ಹಣ ಬೋಳೆಶಂಕರ ಹಾಗೆ ಆಗ್ಲೇಳು ಧಾನ್ಯದ ಚೀಲದ ಹತ್ತಿರ ನಿಂತು ಸರಿ ಹಾಗೆ ಆಗ್ಲಿ ಅಂತ ಹೇಳಿ ಧಾನ್ಯದ ಚೀಲದ ಹತ್ತಿರ ನಿಂತು ಹಂಡೋಲ ಬಂಡೋಲ ಚಿಗುರಿ ಚಿಕಲಕ ಬಕಲಕ ಸಾಲ ಕುದುರಿ ಹನುಮಂತರಾಯ ಧಾನ್ಯವೆಲ್ಲ ನಾಣ್ಯವಾಗ್ಲಿ ನಾಣ್ಯವೆಲ್ಲ ಚಿನ್ನ ಆಗ್ಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹ್ ಲಂಗೋಟಿ ಕೋಲ್ ಹನುಮಂತ್ರವನ್ನು ಹೇಳ್ತಾನೆ ಆ ಧಾನ್ಯದ ಚೀಲದ ಹತ್ರ ನಿಂತ್ಕೊಂಡು ಮಂತ್ರವನ್ನ ಹೇಳ್ತಾನೆ ಅಂಡೋಲ ಬಂಡೋಲ ಚಿಗುರಿ ಚಿಕಲಕ ಬಕಲಕ ಸಾಲ ಕುದುರೆ ಹನುಮಂತ ರಾಯ ಧಾನ್ಯವೆಲ್ಲ ನಾಣ್ಯವಾಗ್ಲಿ ನಾಣ್ಯವೆಲ್ಲ ಚಿನ್ನ ಆಗ್ಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಕೋಲ್ ಅಂತ ಹೇಳಿ ಆ ಪಿಶಾಚಿ ಹೇಳಿದ್ದಂತಹ ಮಂತ್ರವನ್ನ ಈಗ ಶಂಕರ ಹೇಳಿ ಇಡೀ ಧಾನ್ಯದ ಚೀಲವನ್ನ ನಾಣ್ಯದ ಚೀಲವಾಗಿ ಮಾಡ್ತಾನೆ ಅಬ್ಬಾ ಇದೆಲ್ಲ ಅಸಲಿ ಚಿನ್ನ ಏನಪ್ಪಾ ಯಾರು ಕೇಳ್ತಾನೆ ಡಬ್ಬು ಅಕ್ ಸಾಹುಕಾರ ಕಾಮಣ್ಣ ಕೇಳ್ತಾನೆ ಅಬ್ಬಾ ಇದೆಲ್ಲ ಅಸಲಿ ಚಿನ್ನವೇನಯ್ಯ ಅಸಲಿ ಚಿನ್ನ ಅಂತ ಅಂತೇಳಿ ಕೇಳುವಂಥದ್ದು ನೀನೇ ನೋಡಿಕೊಳ್ಳೋಣ ನೀನೇ ನೋಡ್ಕೊಳ್ಳೋಣ ಅಸಲಿ ಚಿನ್ನವ ನಕಲಿ ಅಂತ ಅಂತೇಳಿ ನೀನೇ ನೋಡ್ಕೊಳ್ಳೋಣ ಅಂತ ಬೋಳೆ ಶಂಕರ್ ಹೇಳ್ತಾನೆ ಆಗ ಡಬ್ಬು ಕಣ್ಣುಗಳನ್ನೇ ನಂಬಲಿಕ್ಕ ಗೊತ್ತಾ ಇಲ್ಲ ಅಬ್ಬಬ್ಬಾ ಅಸಲಿ ಚಿನ್ನದ ನಾಣ್ಯಗಳು ನನ್ನ ಕಣ್ಣನ್ನೇ ನನಗೆ ನಂಬಕ್ಕಾಗ್ತಿಲ್ಲ ಇಷ್ಟೊಂದು ಅಸಲಿ ನಾಣ್ಯಗಳು ಅಂತದನ್ನ ಅಬ್ಬಬ್ಬಾ ಅಸಲಿ ನಾಣ್ಯಗಳು ಅಸಲಿ ಚಿನ್ನದ ನಾಣ್ಯಗಳು ನನ್ನ ಕಣ್ಣನೇ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಬ್ಬಬ್ಬಾ ಅಸಲಿ ಚಿನ್ನದ ನಾಣ್ಯಗಳು ಅಂತ ಹೇಳಿ ಅವನು ಆಶ್ಚರ್ಯವನ್ನ ಪಡ್ತಾನೆ ಆಗ ಶಂಕರ ಈ ಚಿನ್ನದಿಂದ ತಿರ್ಗ ಧಾನ್ಯ ಮಾಡ್ಬೇಕಾದ್ರೆ ಈ ಚಿನ್ನದಿಂದ ಮತ್ತೆ ಅಸಲಿ ಅದನ್ನ ಧಾನ್ಯ ಮಾಡ್ಬೇಕಾದ್ರೆ ಅಂತ ಹೇಳ್ತಿದ್ದಂಗೆನೆ ಬೋರ್ಡ ಡಬ್ಬು ಹೇಳ್ತಾನೆ ನೋಡಿ ಬೇಡ ಬೇಡ ಚಿನ್ನ ಸಾಕ ಅನ್ನೋದಂಟೆ ಧಾನ್ ಚಿನ್ನವನ್ನ ಧಾನ್ಯ ಮಾಡಬೇಡ ಬೇಡ ಚಿನ್ನ ಅನ್ನೋಂಥದನ್ನ ಸಾಕು ಅಂತ ಹೇಳಿ ಯಾರೋರು ಹೇಳೋರು ಉಂಟಾ ಅಂತ ಹೇಳಿ ಕೇಳ್ತಾನೆ ನೋಡಿ ಚಿನ್ನ ಅನ್ನೋದುಂಟೆ ಚಿನ್ನನ ಸಾಕು ಅಂತ ಹೇಳೋರು ಯಾರು ಉಂಟಾ ಬೋಳೆಶಂಕರ ಹೌದು ಚಿನ್ನ ತಿಂದು ಬದುಕಲಾಗುತ್ತಾ ಹೌದು ಹಾಗಂತ ಹೇಳ್ತಾರೆ ಚಿನ್ನವನ್ನ ತಿಂದು ಬದುಕೋದಾಗ ಆಗುತ್ತಾ ಅಂತ ಹೇಳಿ ಬೋಳೆಶಂಕರ ಕೇಳಿದಾಗ ಆ ಡಬ್ಬು ಹೇಳ್ತಾನೆ ಇಲ್ಲ ಹಾಗಂತ ಮಣ್ಣು ತಿಂದು ಬದುಕಲಾಗೋದಿಲ್ಲ ಹೌದು ಚಿನ್ನವನ್ನ ತಿಂದು ಬದುಕಲಾಕಾಗಲ್ಲ ಹಾಗಂತ ಮಣ್ಣು ಕೂಡ ತಿಂದು ಬದುಕೋದಕ್ಕಾಗಲ್ವಲ್ಲ ತಮ್ಮ ಚಿನ್ನ ಅಂದರೆ ಏನಂದ್ಕೊಂಡೆ ತಮ್ಮ ಚಿನ್ನ ಅಂದ್ರೆ ನೀನು ಏನಂತ ಅಂದ್ಕೊಂಡಿದ್ಯಾ ಚಿನ್ನವ ಹೊಗಳಯ್ಯ ನಾಣ್ಯವ ಹೊಗಳಯ್ಯ ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು ಹೊಗಳೋದಕ್ಕೆ ನಾಲಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಚಿನ್ನ ಅಂದ್ರೆ ಏನನ್ಕೊಂಡಿದ್ಯಾ ಚಿನ್ನವ ಹೊಗಳಯ್ಯ ನಾಣ್ಯವನ್ನ ಹೊಗಳಯ್ಯ ಜಾಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು ಚಿನ್ನವನ್ನ ಹೊಗಳೋ ನಾಣ್ಯವನ್ನ ಹೊಗಳೋ ಇಡೀ ಜಗತ್ತಿನಲ್ಲಿ ಚಿನ್ನವೇ ಮಿಗಿಲು ಅಂತ ಹೇಳಿ ಹೊಗಳು ಹೊಗಳೋದಕ್ಕೆ ನಾಲ್ಗೆ ಹೇಳ್ದಿದ್ರೆ ಅದನ್ನ ಅದನ್ನು ಚಿನ್ನವನ್ನ ಹೊಗಳೋದಕ್ಕೆ ನಾಲಿಗೆ ಬರ್ಲಿಲ್ಲ ಅಂತಾದ್ರೆ ಬಾಯನ್ನ ಮುಚ್ಕೊಂಡಿರೋದೆ ಮಿಗಿಲೆಂದು ನೀನು ಕೇಳು ಅವನತ್ರ ನಾಣ್ಯವನ್ನ ವಸೂಲಿ ಮಾಡಿ ಆಯ್ತು ಡಬ್ಬು ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಯಾರು ಕೇಳ್ತಾನೆ ಸಾವುಕಾರ ಕಾಮಣ್ಣ ಯಾರನ್ನು ಕೇಳ್ತಾನೆ ಬೋಳೆಶಂಕರನನ್ನು ಕೇಳುವಂಥದ್ದು ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಆಗ ಶಂಕರ ನಾಲ್ಕು ಎರಡು ಎರಡು ಸೇರಿದರೆ ಎಷ್ಟು ಎರಡು ಪ್ಲಸ್ ಎರಡು ಸೇರಿದ್ರೆ ಎಷ್ಟಾಗತ್ತೆ ನಾಲ್ಕೇ ಆಗದಲ್ವಾ ಅದಕ್ಕೆ ಕೇಳುವಂಥದ್ದು ನಾಲ್ಕು ಆದರೆ ಡಬ್ಬು ತಪ್ಪು ಅಂತಾನೆ ಎರಡೆರಡು ಸೇರಿದರೆ ಏಳೆಂಟು ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳು ಹೊಗಳೋದಕ್ಕೆ ನಾಲಿಗೆ ಏಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ನೋಡಿ ಇಲ್ಲಿ ಎರಡು ಎರಡು ಸೇರಿಸಿದ್ರೆ ಏಳೆಂಟಾಗುವಂತಹ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾನೆ ಸಾವುಕಾರ ಮಾಡ್ತಾ ಇರುವಂಥದ್ದು ಎರಡೆರಡು ಸೇರಿದರೆ ಏಳೆಂಟು ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳು ಏನು ಎರಡೆರಡು ಸೇರಿದರೆ ಏಳೆಂಟು ಆಗುವಂತಹ ಅದ್ಭುತಕ್ಕೆ ತಲೆಬಾಗಿ ನೀನು ಬಾಯಿ ತುಂಬ ಹೊಗಳು ಹೊಗಳೋದಕ್ಕೆ ನಾಲಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಹೊಗಳೋದಕ್ಕೆ ನಿನಗಾಗಲಿಲ್ಲ ಅಂದರೆ ಬಾಯನ್ನು ಮುಚ್ಚಿಕೊಂಡು ಇರು ಅದೇ ಮಿಗಿಲು ಅಂತ ಹೇಳಿ ತಿಳಿದುಕೋ ಡಬ್ಬು ಕೈಯಿಂದ ಕೆಲಸ ಮಾಡ್ತೀಯ ತಲೆಯಿಂದ ಕೆಲಸ ಮಾಡ್ತೀಯ ನೀನು ಯಾರು ಕೇಳುವಂಥದ್ದು ಡಬ್ಬು ಬೋಳಶಂಕರನಿಗೆ ಕೇಳ್ತಾನೆ ಕೈಯಿಂದ ಕೆಲಸ ಮಾಡ್ತೀಯ ತಲೆಯಿಂದ ಕೆಲಸ ಮಾಡ್ತೀಯ ನೀನು ಕೈಯಿಂದ ಕೆಲಸ ಮಾಡ್ತೀಯ ನೀನು ಅಥವಾ ತಲೆಯಿಂದ ಕೆಲಸ ಮಾಡ್ತೀಯ ನೀನು ಅಂತೇಳಿ ಬೋಳೆಶಂಕರ್ನಿಗೆ ಕೇಳಿದಾಗ ಶಂಕರ ಕೈಯಿಂದ ಎಲ್ರೂ ಕೂಡ ಕೈಯಿಂದನೇ ತಾನೇ ಕೆಲಸವನ್ನ ಮಾಡುವಂಥದ್ದು ಕೈಯಿಂದ ಆಗ ಡಬ್ಬು ಹೇಳುವಂಥದ್ದು ನೋಡಿ ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತಾ ಲೋಕವನಾ ಆಳುವನ ಮಹಿಮೆಯ ಹೊಗಳು ಹೊಗಳೋದಕ್ಕೆ ನಾಲಿಗೆ ಏಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಚಿನ್ನದ ನಾಣ್ಯದ ಮೇ ಮ್ಯಾಲಿನ ಗೊಂಬೆಯ ನುಡಿಗಳೆನ್ನೆಂದಾರೆ ಕೇಳು ಹೇಳುವಂತದ್ದು ನೋಡಿ ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತ ಜಾಗದಲ್ಲೇ ಬುದ್ಧಿಯನ್ನ ತಲೆಯನ್ನ ಉಪಯೋಗಿಸಿ ಮಾಡುವಂತಹ ಕಾಯಕ ಲೋಕವನಾಳುವನ ಮಹಿಮೆಯ ಹೊಗಳು ಆ ರೀತಿಯಲ್ಲಿ ಇರುವಂತಹ ಅವನ ನೀನು ಹೊಗಳು ಲೋಕವನಾಳುವ ಬುದ್ಧಿವಂತಿಕೆಯ ಮಹಿಮೆಯನ್ನ ನೀನು ಹೊಗಳು ಹೊಗಳೋದಕ್ಕೆ ನಾಲಗೆ ಏಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳನೆಂದಾರೆ ಕೇಳಿರುವೆಯಾ ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳನೆಂದಾರು ಕೇಳಿರುವೆಯ ಚಿನ್ನದ ನಾಣ್ಯಗಳ ಮೇಲಿರುವಂತಹ ಗೊಂಬೆಯ ನುಡಿಗಳನ್ನ ಮಾತುಗಳನ್ನ ನೀನು ಎಂದಾದರೂ ಕೂಡ ಕೇಳಿದೆಯಾ ಇಲ್ಲ ನಾನು ಕೇಳಿಲ್ಲ ಹಾಗ ಡಬ್ಬು ಮಾತಾಡೋ ರಾಜನ ಹಾಡುವ ರಾಣಿಯ ನುಡಿಗಳೆಂದಾರೆ ಕೇಳಿರುವೆಯಾ ಮಾತನಾಡುವಂತಹ ರಾಜನ ಹಾಡುವ ರಾಣಿಯ ನುಡಿಗಳನ್ನ ಕೂಡ ಕೇಳಿರುವೆಯ ನೀನು ಮಾತನಾಡುವಂತಹ ರಾಜನ್ನ ಹಾಡುವಂತಹ ರಾಣಿಯ ನೀನು ಕೂಡ ನೋಡಿದ್ಯಾ ಕೇಳಿದ್ಯಾ ಇಲ್ಲ ಅಂತವ್ರನ್ನ ಯಾರನ್ನು ಕೂಡ ನೋಡಿಲ್ಲ ಕೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಸಾವಿರ ಪಾಲಿಗೆ ಮಿಗಿಲೆಂದು ಹೇಳು ಅದ್ರ ಬಗ್ಗೆ ನೀನ್ ಕೇಳಲಿಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡಿರುವುದೇ ಸಾವಿರ ಪಾಲಿಗೆ ಮಿಗಿಲೆಂದು ಹೇಳು ಕೇಳಿಲ್ಲ ಅಂದ್ರೆ ಅದೇ ಮಿಗಿಲೆಂದು ನಾನು ಅದು ಕೇಳಲಿಲ್ಲ ಅಂದ್ರೆ ಅದೇ ಸಾವಿರ ಪಾಲು ಮಿಗಿಲು ಅಂತ ಹೇಳಿ ನೀನು ಅಂದುಕೋ ಮಿಗಿಲೆಂದು ಹೇಳಿ ಆಗ ಶಂಕರ ಬಾಯ ಮುಚ್ಚಿರುವುದೇ ಸಾವಿರ ಪಾಲಿಗೆ ಮಿಗಿಲು ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತದೆ ಅಂತ ಗೊತ್ತೇ ಇರಲಿಲ್ಲ ಬಾಯಿ ಮುಚ್ಕೊಂಡಿರೋ ಅಂಥದ್ದೇ ಮಿಗಿಲು ಅಂತ ನನಗೆ ಗೊತ್ತು ಸಾವಿರ ಪಾಲಿಗೆ ಮಿಗಿಲು ಬಾಯಿ ಮುಚ್ಕೊಂಡಿರೋದೆ ಸಾವಿರ ಪಾಲಿಗೆ ಮಿಗಿಲು ಅನ್ನೋಂಥದ್ದು ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತೆ ಅದೇ ಅಂತ ನನಗೆ ಗೊತ್ತಿರಲಿಲ್ಲ ಚಿನ್ನವನ್ನು ನೋಡಿದ ತಕ್ಷಣ ನಿನಗೆ ಇಷ್ಟೊಂದು ಸಂತೋಷ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ ಇನ್ನಷ್ಟು ಬೇಕಾದ್ರೆ ಆದ ಮೇಲೆ ಬಾ ಈ ಸಲ ಪೈರು ಚೆನ್ನಾಗಿದೆ ಇನ್ನಷ್ಟು ನಿನಗೆ ಹಣ ಅನ್ನೋಂಥದ್ದು ಬೇಕಾದ್ರೆ ಈ ವರ್ಷದ ಸುಗ್ಗಿ ಅನ್ನುವಂಥದ್ದು ಮುಗಿದ ನಂತರದಲ್ಲಿ ನೀನು ಬಾ ಈ ವರ್ಷದ ಪೈರು ಚೆನ್ನಾಗಿದೆ ಸುಗ್ಗಿ ಅಂದರೆ ಆ ಬೆಳೆಯನ್ನು ಕಟಾವು ಮಾಡಿ ಅದನ್ನ ಕಟಾವು ಮಾಡುವಂತಹ ಸಮಯ ಆ ಸುಗ್ಗಿಯ ಸಮಯದಲ್ಲಿ ನೀನು ಬಾ ಈ ವರ್ಷದ ಪೈರು ಚೆನ್ನಾಗಿದೆ ಚಿನ್ನದ ನಾಣ್ಯಗಳನ್ನು ನಾನು ಇನ್ನಷ್ಟು ಕೊಡ್ತೀನಿ ನಿನಗೆ ಚಿನ್ನದ ನಾಣ್ಯಗಳನ್ನು ನೋಡಿದ್ರೆ ಇಷ್ಟೊಂದು ಸಂತೋಷ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಗೋಳೆ ಶಂಕರ ಹೇಳ್ತಾನೆ ಆಗ ಸಾಹುಕಾರ ಹೇಳ್ತಾನೆ ನೋಡಿ ತುಸು ಹೊತ್ತು ಇಲ್ಲೇ ಇರೋ ಗಾಡಿ ತಂದು ತಗೊಂಡು ಹೋಗ್ತೀನಿ ಸ್ವಲ್ಪ ಹೊತ್ತು ನೀನು ಇಲ್ಲೇ ಇರು ಆ ಚೀಲದ ಹತ್ರನೇ ನೀನು ಇರು ಗಾಡಿಯನ್ನು ತಂದು ತಗೊಂಡು ಹೋಗ್ತೀನಿ ಹುಷಾರು ತಮ್ಮ ಯಾರಾದರೂ ಚೀಲಕ್ಕೆ ಕೈ ಯಾರು ಹುಷಾರು ತಮ್ಮ ಚೀಲ ಚಿನ್ನ ಚೀಲ ಯಾರು ಬಂದು ಕೈ ಹಾಕಿಯಾರು ನೀನು ಅಷ್ಟೆ ಕೈ ಹಾಕ್ಬೇಡ ನೀನು ಅಷ್ಟೆ ಕೈ ಹಾಕ್ಬೇಡ ಚಿನ್ನದ ನಾಣ್ಯವನ್ನಾಗಿ ಮಾಡಿ ಅವನನ್ನೇ ಕೈ ಹಾಕಬೇಡ ಅಂತ ಹೇಳುವಂತ ಅಣ್ಣ ನೋಡಿ ಬೋಳೆ ಶಂಕರನೇ ಆ ಧಾನ್ಯವನ್ನ ಚಿನ್ನದ ನಾಣ್ಯವಾಗಿ ಮಾಡಿ ಕೊಟ್ಟಿರುವಂತಹದ್ದು ಅವನಿಗೆ ಕೈ ಹಾಕಬೇಡ ಅಂತ ಸಾಹುಕಾರ ಹೇಳ್ತಾ ಇರುವಂತಹದ್ದು ಸಾಹುಕಾರ ಓಡಿ ಹೋಗುವನು ಇನ್ನೊಂದು ಕಡೆಯಿಂದ ಕೋಡಂಗಿ ಮತ್ತು ಸರ್ದಾರ ಸೋಮಣ್ಣ ಬರುವನು ಈ ಕಡೆಯಿಂದ ಸಾಹುಕಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಓಡಿ ಹೋಗಾಯ್ತು ಇನ್ನು ಗಾಡಿಯನ್ನು ತರೋದಕ್ಕೆ ಹೋಗ್ತಾನೆ ಓಡಿ ಹೋಗ್ತಾನೆ ಇನ್ನರಷ್ಟರಲ್ಲೇ ಕೋಡಂಗಿ ಮತ್ತು ಸರ್ದಾರ ಸೋಮಣ್ಣ ಬರ್ತಾರೆ ಹಾಗ ಸರ್ದಾರ ಹೇಳ್ತಾನೆ ಏನೋ ತಮ್ಮ ಏನೋ ತಮ್ಮ ನೀನು ತಯಾರಿಸಿದ ಜವಾನರನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ ಸಂತೋಷ ಆಯ್ತಪ್ಪ ನೀನು ನೀವು ತಯಾರಿಸಿದೆಯಲ್ಲ ಸೇವಕರನ್ನ ಜವಾನರನ್ನ ಅವರನ್ನ ನೋಡಿ ನನಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಮತ್ತೆ ಸಂತೋಷ ಆಯ್ತಪ್ಪ ಜವಾನರನ್ನ ಹುಟ್ಟಿಸೋ ವಿದ್ಯೆ ನಿನ್ನ ಹತ್ತಿರ ಇದೆ ಅಂತ ಗೊತ್ತಿದ್ದಿದ್ದರೆ ನಾನೇ ರಾಜನಾಗಿರುತ್ತಿದ್ದೆ ಜವಾನರನ್ನ ಹುಟ್ಟಿಸುವಂತಹ ನಿನಗೆ ಕೆಲಸ ಅನ್ನುವಂಥದ್ದು ಹುಟ್ಟಿಸಿರುವಂತಹ ವಿದ್ಯೆ ಜವಾನರನ್ನ ಹುಟ್ಟಿಸುವಂತಹ ವಿದ್ಯೆ ನಿನಗೆ ಗೊತ್ತಿದೆ ಅನ್ನೋದಾಗಿದ್ರೆ ನಾನೇ ರಾಜ್ಯ ರಾಜನಾಗಿ ಇರ್ತಾ ಇದ್ದೆ ನೀನು ಹೇಳಲೇ ಇಲ್ಲ ನಾನು ಕೇಳಲೇ ಇಲ್ಲ ಅಂತ ಇಟ್ಟುಕೋ ನೀನು ಹೇಳಲೇ ಇಲ್ಲ ನಾನು ಕೇಳಲೇ ಇಲ್ಲ ಅಂತಾನೆ ಅಂತಿಟ್ಕೊ ಇರಲಿ ಆಗಲೇ ಇದ್ದರಲ್ಲ ಆ ಜವಾನರೆಲ್ಲ ಎಲ್ಲಿ ಆಗ್ಲೇ ಇದ್ರಲ್ಲ ಆ ಜವಾನರೆಲ್ಲ ಎಲ್ಲೋದ್ರು ಹೇಳುವಂಥದ್ದು ಸೌಕಾರ ಸರ್ದಾರ ಬರ್ತಾನೆ ಸರ್ದಾರ ಬಂದಂಥವನೇ ಹೇಳುವಂಥದ್ದು ಏನೋ ತಮ್ಮ ನೀನು ತಯಾರಿಸಿರುವಂತಹ ಆ ಜವಾನರನ್ನ ನೋಡಿ ನನಗೆ ಆಶ್ಚರ್ಯವೂ ಕೂಡ ಆಯಿತು ಸಂತೋಷವೂ ಕೂಡ ಆಯಿತು ಆ ಜವಾನರನ್ನ ಸೃಷ್ಟಿ ಮಾಡುವಂತಹ ವಿದ್ಯೆ ನಿನಗೆ ಗೊತ್ತಿದೆ ಅಂತ ನಾನು ನೀನು ಹೇಳಲೇ ಇಲ್ಲ ನಾನು ಕೇಳು ಇಲ್ಲ ಬಿಡು ಈಗ ಅವಾಗಲೇ ನೀನು ಸೃಷ್ಟಿಸಿದ್ದಲ್ಲ ಜವಾನರನ್ನ ಅವರೆಲ್ಲ ಎಲ್ಲದರು ಅಂತೇಳಿ ಸರ್ದಾರ ಕೇಳ್ತಾನೆ ಆಗ ಬೋಳೇಶಂಕರ ಹೇಳ್ತಾನೆ ನೋಡಿ ಹಾಡಿದರು ಕುಣಿದರು ಹೊರಟು ಹೋದರು ಅವ್ರ ಕೆಲಸ ಏನು ಹಾಡಿದ್ರು ಕುಣಿದ್ರು ಹೊರಟು ಹೋದ್ರು ಎಲ್ಲಿಗೆ ಯಾರು ಕೇಳ್ತಾರೆ ಸರ್ದಾರ ಕೇಳ್ತಾನೆ ಎಲ್ಲಿಗೆ ಹೋದ್ರು ಆಗ ಶಂಕರ ಮೂಲದಲ್ಲಿ ಏನಿದ್ದರೋ ಆ ಅವಸ್ಥೆಗೆ ಅವ್ರ ಮೂಲದಲ್ಲಿ ಯಾವ ಅವಸ್ಥೆ ಇತ್ತು ಹುಲ್ಲಿನ ಅವಸ್ಥೆ ಇದ್ದಲ್ಲ ಆ ಅವಸ್ಥೆಗೆ ಅವರು ಹೋದ್ರು ಅನ್ನೋ ರೀತಿಯಲ್ಲಿ ಮೂಲದಲ್ಲಿ ಏನಿದ್ರೋ ಆ ಅವಸ್ಥೆಗೆ ಅವರು ಹೋದ್ರು ಸರ್ದಾರ ಜವಾನರು ಹಾಗೆ ಇರ್ಬೇಕು ಕೇಳು ಸೇನಾಪತಿ ಹೇಳಿದ ಹಾಗೆ ಕೇಳಬೇಕು ಅವರನ್ನು ಹೇಗೆ ಮಾಡಿದೆ ಜವಾನರು ಅಂದರೆ ಹಾಗೆ ಇರಬೇಕು ಸೇನಾಪತಿ ಏನು ಹೇಳ್ತಾನೋ ಅದನ್ನೇ ಕೇಳಬೇಕಷ್ಟೆ ಅವರನ್ನು ಹೇಗೆ ಮಾಡಿದೆ ಅವರನ್ನು ನೀನು ಹೇಗೆ ಮಾಡಿದೆ ಜವಾನರನ್ನು ಹೇಗೆ ಮಾಡಿದೆ ಆಗ ಅದರಿಂದ ನಿನಗೇನಾಗಬೇಕಾಗಿದೆ ಅದರಿಂದ ನಿನಗೇನಾಗಬೇಕಾಗಿದೆ ಈಗ ಬೋಳೆ ಶಂಕರ ಕೇಳ್ತಾನೆ ಆಗ ಸರ್ದಾರ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ನೀನು ಕೇಳಿದ್ಯಾ ಜವಾನರಿದ್ದರೆ ಏನು ಆಗಬಹುದು ಏನು ಮಾಡಬಹುದು ಬೇಕಾದರೆ ರಾಜ್ಯ ಕಟ್ಟಬಹುದು ರಾಜ್ಯ ಗೆಲ್ಲಬಹುದು ಜವಾನರು ಇದ್ರೆ ಏನು ಆಗಬಹುದು ಏನು ಮಾಡಬಹುದು ಬೇಕಾದರೆ ರಾಜ್ಯವನ್ನೇ ಕೊಂಡ್ಕೋಬಹುದು ರಾಜ್ಯವನ್ನೇ ನಾನು ದಾಳಿಯನ್ನ ಮಾಡಬಹುದು ಬೇಕಾದರೆ ರಾಜ್ಯವನ್ನ ಕಟ್ಟಲೂಬಹುದು ಮತ್ತೆ ರಾಜ್ಯವನ್ನ ದಾಳಿನೂ ಕೂಡ ಮಾಡಬಹುದು ಗೆಲ್ಲಲು ಕೂಡ ಬಹುದು ಅನ್ನುವಂಥದ್ದು ಆ ಜವಾನರಿದ್ರೆ ನಾವು ರಾಜ್ಯವನ್ನ ಕಟ್ಲೂಬಹುದು ಗೆಲ್ಲಬಹುದು ಅಂತ ಹೇಳಿ ಸರ್ದಾರ ಹೇಳ್ತಾರೆ ಆಗ ಬೋಳಶಂಕರ ಹೌದಾ ಹಾಗಿದ್ದರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಹೌದಾ ಹಾಗಿದ್ರೆ ನೀನು ಮೊದಲೇ ಯಾಕೆ ನನಗೆ ವಿಷಯವನ್ನ ಹೇಳಿಲ್ಲ ನಿನಗೆಷ್ಟು ಬೇಕೋ ಅಷ್ಟು ಜವಾನರನ್ನ ಮಾಡಿಕೊಡ್ತೇನೆ ನಿನಗೆ ಎಷ್ಟು ಜನ ಜವಾನರು ಬೇಕೋ ಅಷ್ಟು ಜನ ಜವಾನರನ್ನ ನಾನು ಮಾಡಿಕೊಡ್ತೇನೆ ಈ ಸಲ ಹುಲ್ಲು ಹುಲುಸಾಗಿ ಬೆಳೆದಿದೆ ಎಷ್ಟು ಜನ ಜವಾನರು ಬೇಕೋ ಈ ಸಲ ಹುಲ್ಲು ಹುಲ್ಸಾಗಿ ದಟ್ಟವಾಗಿ ಬೆಳೆದಿದೆ ನಿನಗೆ ಎಷ್ಟು ಜನ ಜವಾನರು ಬೇಕು ಅಂತ ಹೇಳಿ ಬೋಳೆಶಂಕರ ಕೇಳ್ತಾನೆ ಆಗ ಸರ್ದಾರ ಸದ್ಯಕ್ಕೆ ಕೆಲವು ಸಾವಿರ ಜನರು ಜವಾನರು ಸಾಕು ಈಗ ಸದ್ಯಕ್ಕೆ ಕೆಲವು ಸಾವಿರ ಜವಾನರು ಸಾಕು ಬೋಳೆಶಂಕರ ಕೊಟ್ಟೇನು ಆದರೆ ನಾನು ನಿನಗೆ ಜವಾನರನ್ನು ಮಾಡಿಕೊಟ್ಟ ತಕ್ಷಣ ನೀನು ಅವರನ್ನು ಕರೆದುಕೊಂಡು ಈ ಹಳ್ಳಿಯಿಂದ ಹೊರಟು ಬಿಡಬೇಕು ಸರಿ ಆಗ್ಲೇನು ನಾನು ಮಾಡ್ತೀನಿ ಆದರೆ ನಾನು ಜವಾನರನ್ನ ಮಾಡಿಕೊಟ್ಟ ತಕ್ಷಣ ನೀನು ಈ ಹಳ್ಳಿಯನ್ನ ಬಿಟ್ಟು ಹೊರಡಬೇಕು ತಕ್ಷಣನೇ ಹೊರಡಬೇಕು ಅವರಿಗೇನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದರೆ ಕಷ್ಟ ಅವರಿಗೆ ಹೊಟ್ಟೆಗೆ ಏನಾದರೂ ಹಾಕಬೇಕು ಅನ್ನೋದ ಬಂತ ಅಂದ್ರೆ ಕಷ್ಟ ಒಂದೇ ದಿನದಲ್ಲಿ ಅವರು ಶಿವಪುರವನ್ನೆಲ್ಲ ತಿಂದು ಬಿಡ್ತಾರೆ ಅವರಿಗೇನಾದ್ರು ಹೊಟ್ಟೆ ಹಸಿವು ಅಂತ ಏನಾದ್ರು ಆದ್ರೆ ಒಂದೇ ದಿನದಲ್ಲಿ ಇಡೀ ಶಿವಪುರವನ್ನೇ ತಿಂತಾರೆ ಹಾಗಾಗಿ ನೀನು ಶಿವಪುರವನ್ನ ಬಿಟ್ಟು ನಾನು ಸೇವ್ ಸೇವ್ ಜವಾನರನ್ನ ಮಾಡಿಕೊಟ್ಟ ತಕ್ಷಣ ನೀನು ಆ ಕ್ಷಣದಲ್ಲೇ ಶಿವಪುರವನ್ನ ಬಿಟ್ಟು ಹೊರಗೆ ಹೋಗಬೇಕು ಅವರಿಗೆ ಹಸಿವು ಅನ್ನೋಂಥದ್ದೇನಾದ್ರು ಬಂತು ಅಂದ್ರೆ ಆ ಹಸಿವು ಅಂದ್ರೆ ನೋಡಿ ಇಲ್ಲಿ ಅವರಿಗೆ ಏನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದ್ರೆ ಕಷ್ಟ ಒಂದೇ ದಿನದಲ್ಲಿ ಇಡೀ ಶಿವಪುರವನ್ನ ನುಂಗಿ ಬಿಡ್ತಾರೆ ತಿಂದು ಬಿಡ್ತಾರೆ ಅಂತ ಹೇಳಿ ಬೋಳೆಶಂಕರ ಆಗ ಸರ್ದಾರ ನಾನಾದರೂ ಎಲ್ಲಿಂದು ಮಾಡೋದೇನಿದೆ ನಾನಾದರೂ ಈ ಶಿವಪುರದಲ್ಲಿ ಇದ್ದು ಏನು ಮಾಡೋದಿದೆ ಆ ಕ್ಷಣವೇ ಹೊರಟು ಬಿಡ್ತೀನಿ ನಾನಾದರೂ ಈ ಶಿವಪುರದಲ್ಲಿ ಇದ್ದು ಏನು ಮಾಡೋದಿದೆ ಅಂದ ತಕ್ಷಣವೇ ಹೊರಟು ಬಿಡ್ತೀನಿ ಅಂತ ಹೇಳಿ ಸರ್ದಾರ್ ಹೇಳ್ತಾನೆ ಆಗ ಬೋಳೆ ಶಂಕರ ಹಾಗಿದ್ದರೆ ಈಕೊ ಹಾಗಿದ್ದರೆ ಎಲ್ಲಿ ನೋಡು ಹುಲ್ಲು ತಗೊಂಡು ನಿಲ್ಲಿಸಿ ಹಂಡೋಲ ಬಂಡೋಲ ಚಿಗರಿ ಚಿಕಲಕ ಬಕಲಕ ಸಾಲ ಕುದುರಿ ಹನುಮಂತರಾಯ ಹುಲ್ಲಿ ನೆಸಳು ಜವಾನರಾಗ್ಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಬೋಲ್ ಹಾ ರಂಗೋಟಿ ಕೋಲ್ ಅಂತ ಹೇಳಿ ಮಂತ್ರವನ್ನ ಹೇಳ್ತಾನೆ ಏನ್ ಹೇಳ್ತಾನೆ ನೋಡಿ ಹುಲ್ಲನ್ನ ತೆಗೆದುಕೊಂಡು ಬಂದು ಅದನ್ನ ನೇರವಾಗಿ ನಿಲ್ಲಿಸ್ಬಿಟ್ಟು ಅವನು ಹೇಳ್ತಾನೆ ಹಂಡೋಲ ಬಂಡೋಲ ಚಿಗರಿ ಚಿಕ್ಕಲಕ ಬಗಲಕ ಸಾಲ ಕುದುರಿ ಹನುಮಂತ ರಾಯ ಹುಲ್ಲಿ ನೆಸಳು ಜವಾನರಾಗ್ಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಕೋಲ್ ಅಂತ ಹೇಳಿ ಮಂತ್ರವನ್ನ ಹೇಳ್ತೇನೆ ಜವಾನರು ಮಾರ್ಚ್ ಫಾಸ್ಟ್ ಮಾಡುತ್ತಾ ಬರ್ತಾರೆ ಜವಾನರು ಮಾರ್ಚ್ ಫಾಸ್ಟ್ ಅನ್ನ ಮಾಡುತ್ತಾ ಬರ್ತಾರೆ ಆಗ ಬೋಳಶಂಕರ ಇಷ್ಟು ಜನ ಸಾಕೆ ಇಷ್ಟು ಜನ ಜವಾನರು ನಿನಗೆ ಸಾಕೆ ಹಾಗ ಸರ್ದಾರ ಸಾಕು ಸಾಕು ತುಂಬಾ ಉಪಯುಕ್ತವಾಯ್ತು ಸಾಕು ಸಾಕು ನನಗೆ ತುಂಬಾ ಉಪಯುಕ್ತ ಆಯ್ತು ಬೆಪ್ತ ಕಡಿ ನೋಡ್ತಾ ಇರು ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಟುಕೊಂಡು ಬಂದು ನಿನ್ನನ್ನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡ್ತೀನಿ ನೋಡ್ತಾ ಇರು ಬೆಪ್ತಕಡಿ ನಾನು ನೋಡ್ತಾ ನೋಡ್ತಾ ಇದ್ದಂಗೆ ಇಡೀ ಪ್ರಪಂಚನೆಲ್ಲ ಗೆದ್ಬಿಟ್ಟು ತಲೆ ಮೇಲೆ ಒಂದು ಕಿರೀಟವನ್ನು ಇಟ್ಕೊಂಡ್ಬಿಟ್ಟು ನಾನು ನಿನ್ನನ್ನು ನನ್ನ ರಾಜ್ಯಕ್ಕೆ ಮತ್ತು ದರ್ಬಾರಿಗೆ ಕರೆದುಕೊಂಡು ನಾನು ನಿನಗೆ ಪ್ರಶಸ್ತಿಯನ್ನು ಕೊಡ್ತೀನಿ ನೋಡ್ತಾ ಇರು ನನಗೆ ಸಾಕು ಸಾಕು ಇಷ್ಟು ಜನ ಸರ್ ಜವಾನರು ನೋಡ್ತಾ ಇರು ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾನು ಇಡೀ ಪ್ರಪಂಚವನ್ನೆಲ್ಲ ಗೆದ್ದುಬಿಟ್ಟು ಒಂದು ತಲೆ ಮೇಲೆ ಕಿರೀಟವನ್ನು ಇಟ್ಕೊಂಡು ನಿನ್ನನ್ನು ನಾನು ಬಂದು ನೋಡ್ತೀನಿ ನಿನ್ನ ಬಂದು ನೋಡ್ಬಿಟ್ಟು ನನ್ನ ದರ್ಬಾರಿಗೆ ನನ್ನ ಅರಮನೆಗೆ ನಿನ್ನನ್ನು ಕರೆದುಕೊಂಡು ಹೋಗಿ ನಿನಗೆ ಪ್ರಶಸ್ತಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಸರ್ದಾರ ಹೇಳ್ತಾನೆ ಆಗ ಶಂಕರ ಸರಿಯಪ್ಪ ನಿನಗೆ ಇನ್ನೂ ಜವಾನರು ಬೇಕಾದರೆ ಮತ್ತೆ ಬಾ ಸರಿಯಪ್ಪ ನಿನಗೆ ಮತ್ತೂ ಕೂಡ ಜವಾನರು ಬೇಕು ಅಂದರೆ ಮತ್ತೆ ನೀನು ಬಾ ಮಾಡಿಕೊಡ್ತೇನೆ ಆದರೆ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೆ ಆದರೆ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೆ ನಿನಗೆ ಮುಂದೆನೂ ಕೂಡ ಜವಾನರು ಬೇಕು ಅನ್ನೋ ಅವಶ್ಯಕತೆ ಇದ್ರೆ ಮುಂದಿನ ಸಲ ಹುಲ್ಲನ್ನು ನೀನೇ ತಗೊಂಡು ಬಾ ನಾನು ಜವಾನರನ್ನ ಮಾಡಿಕೊಡ್ತೀನಿ ಖಂಡಿತ ಆಗ್ಲಪ್ಪ ಸರಿ ಆಯ್ತಪ್ಪ ನಾನೇ ತರ್ತೀನಿ ಬೋಳೆಶಂಕರ ಹೋಗಿ ಬಾ ಶಿವ ನಿನಗೆ ಒಳ್ಳೇದು ಮಾಡಲಿ ಹೋಗಿ ಬಾ ನಿನಗೆ ಒಳ್ಳೇದು ಮಾಡಲಿ ಸೈನಿಕರೊಂದಿಗೆ ಸರ್ದಾರ ಹೋಗುವನು ಸೈನಿಕರೊಂದಿಗೆ ಸರ್ದಾರನು ಕೂಡ ಅಲ್ಲಿಂದ ಹೋಗ್ತಾನೆ ನೋಡಿ ಈ ಬೋಳೆ ಶಂಕರನಿಗೆ ಮಂತ್ರ ಬರೋದರಿಂದ ಸಾಹುಕಾರ ಕಾಮಣ್ಣ ಬಂದು ಧಾನ್ಯದ ಚೀಲವನ್ನು ನಾಣ್ಯವಾಗಿ ಬದಲಾವಣೆಯನ್ನು ಮಾಡಿಸ್ಕೋತಾನೆ ಸರ್ದಾರ ಸೋಮಣ್ಣ ಬಂದು ಹುಲ್ಲಿನ ಕಂತೆಯನ್ನು ಸೇವಕರನ್ನಾಗಿ ಜವಾನರನ್ನಾಗಿ ಮಾಡಿಸ್ಕೊಂಡು ಅಲ್ಲಿಂದ ಇಬ್ಬರೂ ಕೂಡ ತೆರಳ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ಮುಂದಿನ ದೃಶ್ಯದಲ್ಲಿ ಮತ್ತೆ ಎಂತಹ ವಿಷಯವನ್ನ ಬೋಳೆಶಂಕರ ಹೇಳ್ತಾನೆ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ